ತೆಲುಗಿನ ಯುವ ನಟ ನಂದಮುರಿ ತಾರ್ಕ್ ರತ್ನ ನಿಧನ ಹೊಂದಿದ್ದಾರೆ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ತೆಲುಗಿನ ಯುವ ನಟ ನಂದಮುರಿ ತಾರ್ಕ್ ರತ್ನ ನಿಧನ ಹೊಂದಿದ್ದಾರೆ ರಾತ್ರಿ ಸುಮಾರು 8:20 ಕ್ಕೆ ಚಿಕಿತ್ಸೆ ಫಲಿಸದೆ ತೆಲುಗಿನ ಯುವ ನಟ ನಂದಮುರಿ ತಾರ್ಕ್ ರತ್ನ ಕೊನೆ ಉಸಿರೆಳೆದಿದ್ದಾರೆ 23 ದಿನಗಳಿಂದ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆಯನ್ನ ಪಡೆಯತಾ ಇದ್ದರು ಕಳೆದ 23 ದಿನಗಳಿಂದಲೂ ಕೂಡ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆಯನ್ನ ಪಡೆಯತಾ ಇದ್ದರು ಆದರೆ ವಿದ್ಯಾಟದ ಮುಂದೆ ನಟ ತಾರ್ಕ ರತ್ನ ಮಂಡಿ ಊರಿದ್ದಾರೆ ತೆಲುಗಿನ ಯುವ ನಟ ನಂದಮುರಿ ತಾರ್ಕ ರತ್ನ ನಿನ್ನೆ ನಿಧನ ಹೊಂದಿದ್ದಾರೆ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರೆಳೆದಿದ್ದಾರೆ ರಾತ್ರಿ ಸುಮಾರು 8:20 ಕ್ಕೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಕಳೆದ 23 ದಿನಗಳಿಂದ ಕೂಡ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಆದರೆ ನಿನ್ನೆ ಸುಮಾರು 8:20 ಕ್ಕೆ ಚಿಕಿತ್ಸೆ ಫಲಿಸದೆ ತೆಲುಗಿನ ಯುವ ನಟ ನಂದಮುರಿ ತಾರ್ಕ್ ರತ್ನ ನಿಧನ ಹೊಂದಿದ್ದಾರೆ ವಿದ್ಯಾಟದ ಮುಂದೆ ಯುವ ನಟ ಮಂಡಿ ಊರಿದ್ದಾರೆ ಹೈದರಾಬಾದ್ಗೆ ತಾರ್ಕ್ ರತ್ನ ಪಾರ್ಥಿವ ಶರೀರ ಶಿಫ್ಟ್ ಮಾಡಲಾಗುತ್ತೆ ನಾಳೆ ತೆಲುಗು ಫಿಲ್ಮ್ ಚೇಂಬರ್ ನಲ್ಲಿ ಅಂತಿಮ ನಮನಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ ನಾಳೆ ಅಭಿಮಾನಿಗಳಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ನಾಳೆ ಸಂಜೆ 5 ಗಂಟೆ ಬಳಿಕ ಅಂತ್ಯಕ್ರಿಯೆ ಸಾಧ್ಯತೆ ಇದೆ ಹೈದರಾಬಾದ್ಗೆ ತಾರ್ಕ್ ರತ್ನ ಪಾರ್ಥಿವ ಶರೀರ ಶಿಫ್ಟ್ ಆಗಿದೆ ತೆಲುಗಿನ ಯುವ ನಟ ನಂದಮುರಿ ತಾರ್ಕ್ ರತ್ನ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ರು ಆ ಬೆನ್ನಲ್ಲೇ ಅವರನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ ನಾಳೆ ಸಂಜೆ 5 ಗಂಟೆ ಬಳಿಕ ಅಂತ್ಯಕ್ರಿಯೆ ಮಾಡುವಂತ ಸಾಧ್ಯತೆ ಇದೆ ನಾಳೆ ತೆಲುಗು ಫಿಲ್ಮ್ ಚೇಂಬರ್ ನಲ್ಲಿ ಅಂತಿಮ ನಮನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಏನು ಜನವರಿ 27 ರಂದು ಟಿಡಿಪಿ ಪಾದಯಾತ್ರೆಯಲ್ಲಿ ತಾರ್ಕ್ ರತ್ನಗೆ ಹೃದಯಾಘಾತ ಸಂಭವಿಸಿತು ಆಂಧ್ರದ ಚಿತ್ತೂರು ಜಿಲ್ಲೆಯ ಕುಪ್ಪಂಬಳಿ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಹೃದಯಾಘಾತ ತಾರ್ಕ ರತ್ನಗೆ ಸಂಭವಿಸಿತು ಪಾದಯಾತ್ರೆ ವೇಳೆ ನಟ ತಾರ್ಕ್ ರತ್ನ ಕುಸ್ತು ಬಿದ್ದಿದ್ರು ಆನಂತರ ಅವರಿಗೆ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು ಮೊದಲು ಕುಪ್ಪಂನ ಸ್ಥಳೀಯ ಆಸ್ಪತ್ರೆಗೆ ತಾರ್ಕ್ ರತ್ನ ಅವರಿಗೆ ದಾಖಲು ಮಾಡಲಾಗಿತ್ತು ಆನಂತರ ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಅವರನ್ನು ಶಿಫ್ಟ್ ಮಾಡಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಶಿಫ್ಟ್ ಮಾಡಲಾಗಿತ್ತು ಹೃದಯ ಎಡಭಾಗದ ಶೇಕಡ 90%ಷ್ಟು ಬ್ಲಾಕ್ ಆಗಿತ್ತು ಇನ್ನು ಆಸ್ಪತ್ರೆಗೆ ಶಿಫ್ಟ್ ಆದಂತಹ ಸಂದರ್ಭದಲ್ಲಿ ಹೃದಯದ ಎಡಭಾಗ ಶೇಕಡ 90%ಷ್ಟು ಬ್ಲಾಕ್ ಆಗಿತ್ತು ಅಂತ ಆಸ್ಪತ್ರೆ ಸಿಬ್ಬಂದಿಯವರು ಕೂಡ ಮಾಹಿತಿಯನ್ನು ನೀಡಿದ್ರು ಜನವರಿ 27 ರಂದು ಟಿಡಿಪಿ ಪಾದಯಾತ್ರೆ ಸಂದರ್ಭದಲ್ಲಿ ತಾರ್ಕ್ ರತ್ನಗೆ ಹೃದಯಾಘಾತ ಸಂಭವಿಸಿತು ಆನಂತರ ಆಂಧ್ರದ ಚಿತ್ತೂರು ಜಿಲ್ಲೆಯ ಕುಪ್ಪಂಬಳಿ ಪಾದಯಾತ್ರೆಯಲ್ಲಿ ಅವರು ಭಾಗಿಯಾಗಿದ್ರು ಇನ್ನು ಭಾಗಿಯಾದಂತಹ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿತು 1983 ರ ಫೆಬ್ರವರಿ 22 ರಂದು ತಾರ್ಕ್ ರತ್ನ ಜನಿಸಿದ್ರು 1983 ರ ಫೆಬ್ರವರಿ 22 ರಂದು ತಾರ್ಕ್ ರತ್ನ ಜನಿಸಿದ್ರು ನಂದಮುರಿ ಮೋಹನ್ ಕೃಷ್ಣ ಹಾಗೂ ಶಾಂತಿ ಮೋಹನ್ ದಂಪತಿ ಪುತ್ರರಾಗಿದ್ರು ಆದರೆ ಆಂಧ್ರದ ಚಿತ್ತೂರು ಜಿಲ್ಲೆಯ ಕುಪ್ಪಂಬಳಿ ಪಾದಯಾತ್ರೆ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತ ಸಂಭವಿಸಿತು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ